ಹೌದು, ಇದು ನಮ್ಮದು ಅದೃಷ್ಟ. ನಮ್ಮ ಕಾಂಗ್ರೆಸ್ಗೆ ಇದಕ್ಕೆ ಬಂದಿದೆ, ಪವರ್ಗೆ ಬಂದಿದೆ. ಫಸ್ಟ್ ನಾವೆಲ್ಲ ಅಲ್ಪಸಂಖ್ಯಾತದಾಗ ಜಾಸ್ತಿ ಬಂದಿದೆ ಓಟ್ಗಳು. ಫಸ್ಟ್ ನಾವು ನಮ್ಮ ರಾಜ್ಯಾಧ್ಯಕ್ಷರು ಅಬ್ದುಲ್ ಜಬ್ಬಾರ್ ಸಾಹೇಬ್ದು ನಾವು ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ನಮ್ಮದು ಇವರು ಸಿದ್ದರಾಮಯ್ಯ ಸಾಹೇಬರು, ಅವರು ಡಿ ಕೆ ಶಿವಕುಮಾರ್ ಸಾಹೇಬರು, ಮತ್ತು ಎಲ್ಲ ಜನ ಇದು ಕೆಲಸ ಮಾಡಿರೋರೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದು ನಮ್ಮದು ಒಂದು ಅದೃಷ್ಟ ಎಲ್ಲ ಬಂದಿದೆ. ನಾವು ಕೆಲಸ ಇನ್ನೂ ಸೇರಿ ಇನ್ನೂ ಜಾಸ್ತಿ ಮಾಡೋಣ. ನಮ್ಮವರಿಗೆ ನಮ್ಮ ಸಮುದಾಯ ಏನು ಮಾಡಬೇಕು ಅಲ್ಲ ಮಾಡ್ತೀವಿ ನಾವೆಲ್ಲ. ಒಳ್ಳೆ ಕೆಲಸ ಮಾಡಿ ಒಳ್ಳೆ ಒಳ್ಳೆ ಇದು ಮಾಡಿ ಬೇಕಾದಷ್ಟು ಇದು ಬಂದಿದೆ, ಸ್ಕೀಮ್ಸ್ ಬಂದಿದೆ. ಆ ಸ್ಕೀಮ್ಸ್ಗೆ ನಾವು ಎಲ್ಲದಕ್ಕೆ ಕೊಡೋಣ ಅಂತ ನಮ್ಮ ಒಂದು ಆಸೆ. ಸೊ ಈಗ ಅವ್ರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ಯಾರು 24 ಜನ ಪ್ಲಸ್ 32 ಜನಕ್ಕೆ ಇದು ಬಂದಿದೆಯಲ್ಲ, ಮಿನಿಸ್ಟ್ರಿಗೆ ಬಂದಿದೆ, ಅದಕ್ಕೆಲ್ಲ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. 224 135 ಬಂದಿದೆ, ಅವ್ರಿಗೆಲ್ಲ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ಇದಕ್ಕೆಲ್ಲ ಯಾರು ಕಾರಣ ಅಂದರೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಇದು ಕೊಡ್ತಾ ಇದ್ದೀನಿ. ಇದು ಧನ್ಯವಾದಗಳು ಹೇಳ್ತೀನಿ. ಅಂದರೆ ಸುಖ ಶಾಂತಿ ಇರುತ್ತೆ ಇದರಲ್ಲಿ, ದೇಶದಲ್ಲಿ ಇರುತ್ತೆ, ಮತ್ತು ನಮ್ಮ ಕರ್ನಾಟಕದಲ್ಲಿ ಶಾಂತಿ ಸುಖ ಬರುತ್ತೆ. ಅಷ್ಟು ದಿವಸ ಇರಲಿಲ್ಲ, ಬರೇ ಗಲಾಟೆ ಇತ್ತು, ಬರೇ ಪ್ರಾಬ್ಲಮ್ ಇತ್ತು. ಅಷ್ಟು ಇದು ರೇಟೂ ಎಲ್ಲದು, ಸಿಲಿಂಡರ್ ಇರಲಿ ಏನಾದರೂ ಇರಲಿ ಇದು ಇತ್ತು. ಅದು ಬೇರೆ ಮುಸ್ಲಿಂ ಸಮಾಜಿಯಾಗಿ ಬೇಕಾದಷ್ಟು ಕಷ್ಟ ಕೊಟ್ಬಿಟ್ರು ಅವರು. ಆ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಇದೆಲ್ಲ ಬೇಕಾಗಿರಲಿಲ್ಲ. ಬರೇ ಅಭಿವೃದ್ಧಿ ಕೆಲಸ ಮಾಡಬೇಕಾಯ್ತು, ಅದು ಮಾಡಲಿಲ್ಲ. ಬರೇ ರಾಜಕಾರಣ, ಬರೇ ಪಾಲಿಟಿಕ್ಸ್ ಇದರಲ್ಲಿ ಮಾಡಿದ್ದಾರೆ ಅವರು. ಸರ್, ಈಗ ಆಲ್ರೆಡಿ ಬಿಜೆಪಿಯವರು ನೀವು ಗ್ಯಾರಂಟಿ ಕೊಟ್ಟಿದ್ದಿರಲ್ಲ, ಅದ್ರ ಮೇಲೆ ಈಗ ಟೀಕೆಗಳು ಮಾಡ್ತಾ ಇದ್ದಾರೆ, ಏನು ಹೇಳಿ ಇಷ್ಟಪಡ್ತಾರೆ? ಅವ್ರು ಹೇಳ್ತಾರೆ, ಅವನು ಇವಾಗ ಸೋಲಿಸಿದಾರಲ್ಲ, ಅವ್ರು ಹೇಳ್ತಾರೆ, ಇವ್ರಿಗೆ ಕಂಡಮ್ ಮಾಡೇ ಮಾಡ್ತಾ ಇರ್ತಾರೆ. ನಾವು ನಮಗೆ ಗೊತ್ತು, ಸಿದ್ದರಾಮ ಸಾಹೇಬರ ಮತ್ತು ಸಾಹೇಬರು ಮತ್ತು ಇವರು ಡಿ ಕೆ ಶಿವಕುಮಾರ್ ಅವರು ನಮಗೆ ಬಿಡಲ್ಲ, ನಮ್ಮ ಜನರಿಗೆ ಬಿಡಲ್ಲ, ಕಾಂಗ್ರೆಸ್ ಜನರಿಗೆ ಬಿಡಲ್ಲ. ಅವರು ಏನಾದರೂ ಮಾಡಿ ಅದು ಫುಲ್ಫಿಲ್ ಮಾಡ್ತಾರೆ. 5 ಮಾಡಿದರೆ ಫುಲ್ಫಿಲ್ ಮಾಡಲೇ ಮಾಡ್ತಾರೆ. ಸ್ವಲ್ಪ ಜಾಸ್ತಿ, ಸ್ವಲ್ಪ ಕಡಿಮೆ, ಸ್ವಲ್ಪ ಲೇಟ್, ಸ್ವಲ್ಪ ಇದು ಆಗುತ್ತೆ, ಅಂದರೆ ಮಾಡೇ ಮಾಡ್ತಾರೆ. ಸುಮ್ಮನೆ ಹೇಳಲ್ಲ, ಏನು ಜುಮ್ಲಾ ಅವ್ರು ಹೇಳ್ತಾರ ಜುಮ್ಲಾ, ಆ ಜುಮ್ಲಾ ಹೇಳಲ್ಲ. ಇವರು ಹೇಳಿದಾರಲ್ಲ, ಯಾರು ನಮ್ಮ ಮೋದಿ ಸಾಹೇಬರು ಹೇಳಿದಾರಲ್ಲ, 15 ಲಕ್ಷ ಕೊಡ್ತೀನಿ, 2 ಕೋಟಿ ಕೆಲಸ ಕೊಡ್ತೀನಿ, ಅಭಿವೃದ್ಧಿ ಕೆಲಸ ಏನು ಮಾಡಲ್ಲ, ಎಲ್ಲ ವೇಸ್ಟ್ ಆಗಿದೆ ಪೈಸೆ. ದುಡ್ಡು 50 ರೂಪಾಯಿ ಇದು ಇತ್ತು, 60 ರೂಪಾಯಿ ಇತ್ತು ಪೆಟ್ರೋಲ್, 110 ರೂಪಾಯಿ ಆಗಿದೆ. ಆ ಲೆಕ್ಕ ಹಾಕಿದರೆ ಒಂದು ವರ್ಷಕ್ಕೆ 22 ಲಕ್ಷ ಕೋಟಿ ಎಕ್ಸ್ಟ್ರಾ ಬಂದಿದೆ. ಇವ್ರು ಏನು ಮಾಡಿದ್ದಾರೆ, ಅವರು ಬರೇ ಇವರು ಯೂಸ್ ಮಾಡ್ತಾರೆ ಎಲ್ಲಿ, ಎಲೆಕ್ಷನ್ನಲ್ಲಿ ಕುದುರೆ ವ್ಯಾಪಾರ ಮಾಡ್ತಾರೆ, ಬೇರೆ ಏನು ಮಾಡಲ್ಲ. ನಮ್ಮ ಇದರಲ್ಲಿ ಹಂಗೆ ಇಲ್ಲ, ಮುಂಚೆನೂ ಕೊಟ್ಟಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ ಮುಂಚೆನೂ. ಏನು ಭಾಗ್ಯ, ಶಾದಿ ಭಾಗ್ಯ, ಮತ್ತು ಬೇಕಾದಷ್ಟು ಸಿಸ್ಟಮ್ಸ್ ಕೊಟ್ಟಿದ್ದಾರೆ. ಸೊ ಇದು ಇವಾಗ ಖಾಲಿ ಮಾಡಲ್ಲ, ಮಾಡೇ ಮಾಡ್ತಾರೆ, ಎಲ್ಲ ಕೊಡ್ತಾರೆ. ಈ ಲಾಸ್ಟ್ ಟೈಮ್ ಇದಿತ್ತು, ಮೈತ್ರಿ ಸರ್ಕಾರ ಇತ್ತು, ಈಗ ಟೋಟಲ್ ಅಬ್ಸಲ್ಯೂಟ್ ಇದು ಬಂದಿದೆ, ಮೆಜಾರಿಟಿ ಬಂದಿದೆ. ಅದಕ್ಕೋಸ್ಕರ ಕೊಳ್ಳೆ ಕೊಡ್ತಾರೆ. ನೀವು ಏನು ಮಾಡುವೆ, ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಕೊಡೋಕ್ಕೆ. ಅವರೇ ಇಲ್ಲ, ಪಾಪ ಅವ್ರ ಮೇಲೆ ಯಾತಕ್ಕೆ ಹಾಕಬೇಕು. ನಮ್ಮ ಹತ್ರ ಇದು ಅಧ್ಯಕ್ಷರು ಇದ್ದಾರೆ, ಮಿನಿಸ್ಟರ್ಸ್ ಇದ್ದಾರೆ, ಎಲ್ಲ ಸೇರಿ ಮಾಡ್ತಾರೆ ರೀ. ಇದು ಮಾಡೋಕ್ಕೆ ಬಿಡಲ್ಲ ನಾವು, ಹಂಗೆ ಅಷ್ಟು ಈಸಿ ಅವ್ರಿಗೆ ಬಿಡ ಕೊಡಲ್ಲ ನಾವು. ಇವ್ರು ಏನು ಹೇಳಿ ನಾವು ಎಲ್ಲ ಸೇರಿ ನಾವು ಮಾಡಿ ಬಡವರಿಗೆ ನಾವು ಏನು ಮಾಡಬೇಕು ಮಾಡ್ತೀವಿ.